ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯಿಂದ ಸುತ್ತಳತೆ ಮತ್ತು ವಿಸ್ತೀರ್ಣದಲ್ಲಿ ಅಭ್ಯಾಸ 11.2ರ 5ನೇ ಕ್ವಶನನ್ನು ನೋಡ್ತಿದ್ದೀವಿ. 1ರಿಂದ 4ನೇ ಕ್ವಶನ್ನು ಈ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ. ಅದು ಯಾರು ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಈ ಪಾಠದ ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅಭ್ಯಾಸ 11.2ರ 4 ಪ್ರಶ್ನೆಗಳು ಮತ್ತು ಅದೇ ರೀತಿಯಾಗಿ ಅಭ್ಯಾಸ 11.1ರ ಪ್ರಶ್ನೆಗಳು ಕೂಡ ನಿಮಗೆ ಲಭ್ಯವಾಗುತ್ತವೆ. ಬನ್ನಿ 5ನೇ ಕ್ವಶನಿಂದ ನೋಡೋಣ ಈ ವಿಡಿಯೋದಲ್ಲಿ. PQRS ಒಂದು ಸಮಾಂತರ ಚತುರ್ಭುಜವಾಗಿದೆ ಚಿತ್ರದಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯೂ ಎಂಬುದೇನಿದೆ, ಕ್ಯೂನಿಂದ ಈ SR ಬಾಹುಗೆ ಎತ್ತರ ಏನು ನಡೆದಿದ್ದಾರೆ, QM ಎತ್ತರ, ಮತ್ತು ಈ ಕ್ಯೂನಿಂದ PS ಎತ್ತರ QN ಆಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ SR ಎಷ್ಟು ಕೊಟ್ಟಿದ್ದಾರೆ, SR 12 ಸೆಂಟಿಮೀಟರ್. ನೆಕ್ಸ್ಟ್ QM 7.6 ಸೆಂಟಿಮೀಟರ್. ಆದರೆ ಸಮಾಂತರ ಚತುರ್ಭುಜ PQRS ವಿಸ್ತೀರ್ಣ ಕಂಡುಹಿಡ್ರಿ ಅಂತ ಎ ಕ್ವಶನ್ ಇದೆ. ನೆಕ್ಸ್ಟ್ ಬಿ ಕ್ವಶನ್ ಏನಿದೆ, PS 8 ಸೆಂಟಿಮೀಟರ್, ಆದರೆ QN ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಬನ್ನಿ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ತುಂಬ ಈಸಿಯಾಗಿದೆ ಲೆಕ್ಕ. ಐದನೇದು ಏನೇನು ಕೊಟ್ಟಿದ್ದಾರೆ ಫಸ್ಟ್ಗೆ ಬರೆದುಕೊಳ್ಳೋಣ. SR ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ QM ಕೊಟ್ಟಿದ್ದಾರೆ 7.6 ಸೆಂಟಿಮೀಟ್ರ್. ಇವಾಗ ಸಮಾಂತರ ಚತುರ್ಭುಜ PQRS ವಿಸ್ತೀರ್ಣ ಈಸ್ ಈಕ್ವಲ್ ಟು ಪಾದ ಗುಣಿಲೆ ಎತ್ತರ ಅಂತ ಸೂತ್ರ ಇದೆ. ಇವಾಗ ಪಾದ ಎಷ್ಟಾಗುತ್ತೆ ನೋಡಿ, ಇಲ್ಲಿ ನೋಡಿ ಪಾದ ಎಲ್ಲಿದೆ, ಇಲ್ಲಿ SR ಇದೆ ಪಾದ, ಅದು ಕೂಡ ನೋಡಿಕೊಳ್ಬೇಕು ನಾವು. ಪಾದ SR ಆದರೆ ಎತ್ತರ QM ಇವೆರಡೂ ಬೆಲೆ ಕೊಟ್ಟಿದ್ದಾರ ಇಲ್ವ ನೋಡೋಣ. ಕೊಟ್ಟಿದ್ದಾರೆ 12 ಗುಣಿಲೆ ಇದು QM ಎಷ್ಟಿದೆ 7.6. ಇವೆರಡು ಗುಣಾಕಾರ ಮಾಡೋಣ. ಈಗ 12 ಗುಣಿಲೆ 7.6 ಮಾಡಿದ್ರೆ 91.2 ಸೆಂಟಿಮೀಟ್ರ್ ಸ್ಕ್ವಯರ್ ಆನ್ಸರ್ ಬರುತ್ತೆ. ಇವಾಗ ನೆಕ್ಸ್ಟ್ ಇದು ಎ ಕ್ವಶನ್ ಆಯಿತು. ಇವಾಗ ಬಿ ಕ್ವಶನ್ ನೋಡೋಣ. ಬಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, PS 8 ಸೆಂಟಿಮೀಟ್ರ್ ಆದಾಗ QN ಕಂಡುಹಿಡ್ರಿ ಅಂತ. ಮತ್ತೇನು ಮಾಡಬೇಕು ನಾವು, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ ಟು ಪಾದ ಗುಣಿಲೆ ಎತ್ತರ ಬರೆದುಕೊಳ್ಳಬೇಕು. ಇವಾಗ ಇಲ್ಲಿ ನೋಡಿ ಪಾದ ಏನಿದೆ, ಇಲ್ಲಿ PS ಇದೆ, PS ಗುಣಿಲೆ ಎತ್ತರ ಏನಿದೆ, QN. ಇಲ್ಲಿ ನೋಡಿ ಏನು ಕಂಡುಹಿಡಿ ಅಂದರೆ PS 8 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ, ಆದಾಗ QN ಕಂಡುಹಿಡ್ರಿ. ಈ QN ಕಂಡುಹಿಡಿಬೇಕಂತೆ ನಾವು, PS 8 ಗುಣಿಲೆ QN. ಆದರೆ ನಮಗೆ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಗೊತ್ತಿರಬೇಕು. ಅದು ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಮಾಡಿದ್ದೆ ನೋಡಿ, ಆಲ್ರೆಡಿ ಸಮಾಂತರ ಚತುರ್ಭುಜ ವಿಸ್ತೀರ್ಣ 91.2 ಮಾಡಿದ್ದೀವಿ. ಇವಾಗ 91.2/8 ಈಕ್ವಲ್ ಟು QN ಬರೆದುಕೊಳ್ಳೋಣ. 8 1 8, ಇಲ್ಲಿ ಕೂಡ 8 1 8, 1 ಉಳಿತೆ 11 ಅಂದರೆ ನೆಕ್ಸ್ಟ್ 8 1 8 ಎಷ್ಟು ಉಳಿತೆ ನೋಡಿ, 3. 8 4 32 ಅಂದರೆ QN ಈಸ್ ಈಕ್ವಲ್ ಟು 11.4 ಸೆಂಟಿಮೀಟ್ರ್ QN ಬಂತು. ಇಷ್ಟು ಇದು 5ನೇ ಕ್ವಶನ್ ಆನ್ಸರ್ ಆಗಿದೆ. ಇವಾಗ 6ನೇ ಕ್ವಶನ್ಗೆ ಹೋಗೋಣ. ಬನ್ನಿ, ಇದು ಕೂಡ ಅದೇ ರೀತಿ ಇದೆ. ಸಮಾಂತರ ಚತುರ್ಭುಜ ABCD ಎತ್ತರ ಏನಿದೆ, ಇಲ್ಲಿ DL ಎತ್ತರ, DL ಮತ್ತು BM ಎರಡು ಎತ್ತರಗಳಿವೆ, DL ಒಂದು, ಇನ್ನೊಂದು BM. ಕ್ರಮವಾಗಿ AB ಮತ್ತು AD ಬಾಹುಗಳ ಮೇಲೆ ನಿಂತಿವೆ, ಇವು ರೈಟ್. ನೆಕ್ಸ್ಟ್ AB ಎಷ್ಟಿದೆ ಅಂತೆ, AB ಅಂದರೆ ಪಾದ ನೋಡಿ, ಗಮನವಿಟ್ಟು ನೋಡಿ, AB 35 ಸೆಂಟಿಮೀಟ್ರ್, ಮತ್ತು AD ಅಂದರೆ ಇನ್ನೊಂದು ಪಾದ ಕೊಟ್ಟಿದ್ದಾರೆ, AD 49 ಸೆಂಟಿಮೀಟ್ರ್, ಮತ್ತು ಸಮಾಂತರ ಚತುರ್ಭುಜ ವಿಸ್ತೀರ್ಣ 1470 ಸೆಂಟಿಮೀಟ್ರ್. ಆದರೆ BM ಅಂದರೆ ಎತ್ತರ, BM ಮತ್ತು DL ಇವುಗಳ ಉದ್ದ ಅಂದರೆ ಎರಡೂ ಎತ್ತರಗಳು ಕಂಡುಹಿಡಬೇಕು, ಎರಡು ಪಾದಗಳು ಕೊಟ್ಟಿದ್ದಾರೆ. ಇದು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಬನ್ನಿ, ಈ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಈಕ್ವಲ್ ಟು ಪಾದ ಗುಣಿಲೆ ಎತ್ತರ. ಇವಾಗ ಸಮಾಂತರ ಚತುರ್ಭುಜ ABCD ವಿಸ್ತೀರ್ಣ ಈಕ್ವಲ್ ಟು ಪಾದ ಏನಿದೆ ಇಲ್ಲಿ ನೋಡಿ AB, ನೆಕ್ಸ್ಟ್ ಗುಣಿಲೆ ಎತ್ತರ DL ಇದೆ, DL ಬರ್ಕೊಂಡೋಣ. ಇವಾಗ ವಿಸ್ತೀರ್ಣ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 1470 ಈಕ್ವಲ್ ಟು AB ಎಷ್ಟು ಕೊಟ್ಟಿದ್ದಾರೆ, 35.
ನೆಕ್ಸ್ಟ್ ಡಿ ಎಲ್ ಕೊಟ್ಟಿಲ್ಲ, ಕಂಡುಹಿಡಿಯಿರಿ ಅಂದರೆ ಇವಾಗ 1470 ಭಾಗಿಲೆ 35 ಇಸ್ ಇಕ್ವಲ್ ಟು ಡಿ ಎಲ್. ಇವಾಗ 7 5 35, 7 2 14, 7 1 7 0. ಇವಾಗ ನೋಡಿ ಮತ್ತು 5 1 5, 5 4 20, 5 2 10, ಅಂದರೆ ಡಿ ಎಲ್ ಎಷ್ಟು ಬಂತು ನೋಡಿ, 42 ಸೆಂಟಿಮೀಟ್ರ್ ಡಿ ಎಲ್ ಬಂತು. ನೆಕ್ಸ್ಟ್ ಇವಾಗ ನಾವು ಏನು ಕಂಡುಹಿಡಬೇಕು, ಇವಾಗ ಡಿ ಎಲ್ ಬಂತು, ಇವಾಗ ಬಿ ಎಮ್ ಕಂಡುಹಿಡೋಣ. ಅದೇ ರೀತಿ ಸೇಮ್ ಮಾಡೋಣ, ಬನ್ನಿ. ಎರಡನೇದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಇಕ್ವಲ್ ಟು ಪಾದ ಗುಣಿಲೆ ಎತ್ತರ. ಇವಾಗ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಏನಿದೆ, 1470. ಇಲ್ಲಿ ಪಾದ ಎ ಡಿ ಇದೆ ನೋಡಿ, ಎ ಡಿ ಗುಣಿಲೆ ಎತ್ತರ ಬಿ ಎಮ್. ನಮಗೆ ಬಿ ಎಮ್ ಮತ್ತು ಡಿ ಎಲ್ ಕಂಡುಹಿಡಿ ಅಂದಿದ್ದರು. ಇವಾಗ ಎ ಡಿ ಎಷ್ಟಿದೆ ಇಲ್ಲಿ, ಎ ಡಿ 49. ಇದು 49 ಇಂಟು ಬಿ ಎಮ್, ಅದೇ ರೀತಿ ಇರ್ಕೊಳ್ಳಿ, 1470 ಭಾಗಿಲಿದು 49 ಆಗುತ್ತೆ, ಇಸ್ ಇಕ್ವಲ್ ಟು ಪಿ ಎಮ್. 7 7 49, 7 2 14, 7 1 7 0. ನೆಕ್ಸ್ಟ್ 7 1 7, 7 3 21 0, ಅಂದರೆ ಬಿ ಎಮ್ ಎಷ್ಟಾಗುತ್ತೆ, 30 ಸೆಂಟಿಮೀಟರ್. ಇದು 6ನೇ ಕ್ವಶನ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಇವಾಗ 7ನೇ ಕ್ವಶನ್ ಕಡೆ ಹೋಗೋಣ. ಏನಿದೆ, ತ್ರಿಭುಜ ಎ ಬಿ ಸಿ ಯು ಎಯಲ್ಲಿ ಲಂಬಕೋನ, ರೈಟ್, ಎಯಲ್ಲಿ ಲಂಬಕೋನನ್ನು ಹೊಂದಿದೆ. ನೆಕ್ಸ್ಟ್ ಎ ಡಿ ಯು, ಎ ಡಿ ಎಲ್ಲಿದೆ, ಎ ಡಿ ಯು ಬಿ ಸಿಗೆ ಲಂಬವಾಗಿದೆ, ರೈಟ್, ಬಿ ಸಿಗೆ ಲಂಬವಾಗಿದೆ ಇಲ್ಲಿ ಎ ಡಿ ಎಂಬುದು. ನೆಕ್ಸ್ಟ್ ಎ ಬಿ ಎಷ್ಟು ಕೊಟ್ಟಿದ್ದಾರೆ, ಎ ಬಿ 5 ಸೆಂಟಿಮೀಟ್ರ್. ನೆಕ್ಸ್ಟ್ ಬಿ ಸಿ ಅಂದರೆ ಇಲ್ಲಿಂದ ಇಲ್ಲಿಗೆ 13 ಸೆಂಟಿಮೀಟ್ರ್ ಮತ್ತು ಎ ಸಿ 12 ಸೆಂಟಿಮೀಟ್ರ್. ಆದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಕಂಡುಹಿಡಿಯಿರಿ ಮತ್ತು ಎ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇವಾಗ ನೋಡೋಣ ಯಾವ ರೀತಿ ಮಾಡಬೇಕಂತ. ಇಲ್ಲಿ ನೋಡಲಿ, 7ನೇ ಕ್ವಶನ್, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕಂಡುಹಿಡಿ ಅಂದರೆ, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಏನಿದೆ, 1/2 ಪಾದ ಗುಣಿಲೆ ಎತ್ತರ ಅಂತ ಸೂತ್ರ ಇದೆ. 1/2 ಅದೇ ರೀತಿ ಬರ್ಕೊಳ್ಳೋಣ. ಪಾದ ನೋಡೋಣ, ಇಲ್ಲಿ ಪಾದ ಬಿ ಸಿ ಆದರೆ ನಮಗೆ ವಿಸ್ತೀರ್ಣ ಕಂಡುಹಿಡಿದಿದೆ, ಪಾದ ಗೊತ್ತಾಗಿದೆ, ಪಾದ ಎಷ್ಟಿದೆ ಬಿ ಸಿ 13 ಸೆಂಟಿಮೀಟ್ರ್, ಆದರೆ ಎತ್ತರ ಗೊತ್ತಿಲ್ಲ ಎ ಡಿ. ಆದ್ದರಿಂದ ಇನ್ನೊಂದು ರೀತಿ ಯಾವ ರೀತಿ ಮಾಡ್ಕೊಳ್ಳೋಣ ಅಂದರೆ, ಪಾದ ಇದು ತೆಗೆದುಕೊಳ್ಳೋಣ, ಯಾವುದು 5 ಸೆಂಟಿಮೀಟ್ರ್, ಇದು ಪಾದ ತೆಗೆದುಕೊಂಡ್ರೆ ಇದು ಎತ್ತರ ಆಗುತ್ತೆ. ಆದ್ದರಿಂದ ಎ ಬಿ ಗುಣಿಲೆ ಎ ಸಿ 1/2, ಎ ಬಿ ಎಷ್ಟಿದೆ ನಮ್ಮ ಹತ್ರ 5, ಗುಣಿಲೆ ಎ ಸಿ ಎಷ್ಟಿದೆ 12 ಇದೆ. ಇವಾಗ 2 1 2, 2 6 12, ನೆಕ್ಸ್ಟ್ 5 6 30 ಸೆಂಟಿಮೀಟ್ರ್ ಇದು ವಿಸ್ತೀರ್ಣ ಬಂತು. ನಮಗೆ ಎ ಬಿ ಸಿ ವಿಸ್ತೀರ್ಣ ಕಂಡುಹಿಡ್ರಿ ಅಂದರೆ ಮತ್ತೇನು ಕಂಡುಹಿಡಿ ಅಂದರೆ, ಎ ಡಿಯ ಉದ್ದ ಅಂದರೆ ಇದು ಎ ಡಿಯ ಉದ್ದ ಕಂಡುಹಿಡಬೇಕು. ಇವಾಗ ಯಾವ ರೀತಿ ಮಾಡ್ತಾರೆ ನೋಡಿ, ಮತ್ತೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇದು ಕೊಟ್ಟು 1/2 ಪಾದ ಗುಣಿಲೆ ಎತ್ತರ ಬರ್ಕೊಳ್ಬೇಕು. 1/2 ಪಾದ, ಇವಾಗ ಇದು ತೆಗೆದುಕೊಳ್ಳಬೇಕು ಬಿ ಸಿ, ಬಿ ಸಿ ತೆಗೆದುಕೊಂಡು ಎತ್ತರ ಏನಿದೆ ಎ ಡಿ ಇದೆ. ಇವಾಗ 1/2 ಪಾದ ಎಷ್ಟಿದೆ 13, ಎ ಡಿ ಗೊತ್ತಿಲ್ಲ, ಆದರೆ ನಮಗೆ ವಿಸ್ತೀರ್ಣ ಇವಾಗ ಬಂತು ನೋಡಿ 30. ಇವಾಗ 30 ಗುಣಿಲೆ 2 ಭಾಗಿಲೆ ಈ 2 ಈ ಕಡೆಯಿಂದ ಈ ಕಡೆ ಗುಣಿಲೆ ಬಂತು, ಭಾಗಿಲೆ ಎಷ್ಟು ಬಂತು 13 ಇಸ್ ಇಕ್ವಲ್ ಟು ಎ ಡಿ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ, ಎ ಡಿ ಇಸ್ ಇಕ್ವಲ್ ಟು ಎಷ್ಟು ಬರುತ್ತೆ ನೋಡೋಣ, 60, 30 × 2 60/13 ಸೆಂಟಿಮೀಟ್ರ್. ಹಿಂದೆ ಇದೇ ರೀತಿ ಆನ್ಸರ್ ಇಟ್ಟಿದ್ರೆ, ಒಂದು ವೇಳೆ ಪಾಯಿಂಟ್ನಲ್ಲಿ ಹಿಂದೆ ಆನ್ಸರ್ ಇದ್ದರೆ ಅದು ಕೂಡ ಅದೇ ರೀತಿ ಮಾಡಿ. ಇವಾಗ 8ನೇ ಕ್ವಶನ್ಗೆ ಹೋಗೋಣ. ಇವಾಗ ಸಾರಿ, ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ ಅಲ್ವಾ, ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ ಬಿ ಅಂತ ಮಾಡೋಣ. ಕ್ವಶನ್ ನಂಬರು ಸಾರಿ ಬಿ ಇಲ್ಲ, ಇದು ಇದು 8ನೇ ಕ್ವಶನ್ದು ಚಿತ್ರವಾಗಿದೆ, ಇದು 8ನೇ ಕ್ವಶನ್ ಚಿತ್ರ. ಬನ್ನಿ 8ನೇ ಕ್ವಶನ್ ನೋಡೋಣ. ಎ ಬಿ ಇಸ್ ಇಕ್ವಲ್ ಟು ಎ ಬಿ ಇಸ್ ಇಕ್ವಲ್ ಟು ಎ ಸಿ, ಎರಡೂ ಸೇಮ್ ಆಗಿವಂತೆ, 7.5 7.5 ಸೆಂಟಿಮೀಟ್ರ್, ಮತ್ತು ಬಿ ಸಿ 9 ಸೆಂಟಿಮೀಟ್ರ್ ಇರುವಂತೆ ತ್ರಿಭುಜ ಎ ಬಿ ಸಿ ಸಮದ್ವಿಭಾವು ತ್ರಿಭುಜವಾಗಿದೆ. ಎಯಿಂದ ಬಿ ಸಿಗೆ ಎಳೆದ ಎತ್ತರ ಎ ಡಿ
ಯು ಉದ್ದ ಎಷ್ಟಿದೆ ಅಂತ 6 ಸೆಂಟಿಮೀಟ್ರ್ ಆಗಿದೆ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಕಂಡುಹಿಡ್ರಿ ಅಂತ ಕೊಟ್ಟಿದ್ದಾರೆ. ಮತ್ತು ಸಿ ಇಂದ ಎ ಬಿಗೆ ಇರುವ ಎತ್ತರ ಅಂದರೆ ಸಿ ಎಷ್ಟಾಗಿರುತ್ತಂತೆ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ನಾವು ಏನು ಮಾಡೋಣ, ತ್ರಿಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಗುಣಿಲೆ ಪಾದ ಗುಣಿಲೆ ಎತ್ತರ, 1/2 ಅದೇ ರೀತಿ ಬರ್ಕೊಳ್ಳಿ. ಪಾದ ಏನಿದೆ ಇಲ್ಲಿ ಬಿ ಸಿ ಇದೆ, ಬಿ ಸಿ ಗುಣಿಲೆ ಎತ್ತರ ಏನಿದೆ ಎ ಡಿ. ಇವಾಗ 1/2 ಬಿ ಸಿ ಎಷ್ಟಿದೆ 9, 9 ಎತ್ತರ ಎಷ್ಟಿದೆ 6, 2 × 2 2 × 3 × 6 ಅಂದರೆ 9 × 2 = 18 ಸೆಂಟಿಮೀಟ್ರ್ ಸ್ಕ್ವೇರ್. ಇದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಬಂತು. ನೆಕ್ಸ್ಟ್ ನಮಗೆ ಸಿ ಇ ಕೇಳಿದ್ದಾರೆ. ಸಿ ಇ ಕೇಳಿದ್ದಾರೆ ಅಂದರೆ ಎತ್ತರ ಕೇಳಿದ್ದಾರೆ. ಮತ್ತೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಪಾದ ಗುಣಿಲೆ ಎತ್ತರ ಬರೆದುಕೊಳ್ಳಬೇಕು. 1/2 ಅದೇ ರೀತಿ ಬರ್ಕೊಳ್ಳಿ. ಇವಾಗ ಪಾದ ಎ ಬಿ ಆಗುತ್ತದೆ, ಎ ಬಿ ಗುಣಿಲೆ ಎತ್ತರ ಏನಾಗುತ್ತೆ ಸಿ ಇ ಆಗುತ್ತೆ, ಸಿ ಇ. ಇವಾಗ ವಿಸ್ತೀರ್ಣ ಏನಿದೆ ನೋಡಿ, ಇಲ್ಲಿ 18 ಬಂತು, 18 1/2 ಎ ಬಿ ಎಷ್ಟಿದೆ ನೋಡಿ, ಎ ಬಿ 7.5 ಇದೆ, 7.5 ಗುಣಿಲೆ ಸಿ ಇ ಗೊತ್ತಿಲ್ಲ ಅದು ಕಂಡುಹಿಡಿ ಅಂದರೆ. ಇವಾಗ 18 ಇದು ಗುಣಿಲೆ 2 ಆಗುತ್ತೆ, ಭಾಗಿಲೆ 7.5 ಇಸ್ ಈಕ್ವಲ್ ಟು ಸಿ ಇ. ಇವಾಗ ಇದು ಯಾವ ರೀತಿ ಮಾಡ್ತಾರೆ ಅಂದರೆ ಸಿಂಪ್ಲಿಫೈ ಮಾಡಿದ್ರೆ ಸಿ ಇ ಎಷ್ಟು ಬರುತ್ತೆ ಅಂದರೆ 7.2 ಸೆಂಟಿಮೀಟರ್ ಬರುತ್ತದೆ. ಇಷ್ಟು ಈ ಅಭ್ಯಾಸ 11.2 ಪ್ರಶ್ನೋತ್ತರಗಳಾಗಿವೆ. ನೆಕ್ಸ್ಟ್ ವಿಡಿಯೋದಲ್ಲಿ 11.3 ನೋಡೋಣ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.